ಕೆಲವೊಮ್ಮೆ ಅಲ್ಲಿ ರೋಡ್ ಜರಿತದೆ. ಮೊನ್ನೆ ಒಂದು ಗಾಡಿ ಪಲ್ಟಿ ಆಗ್ಲಿಕ್ಕಿತ್ತು. ಸೇತುವೆದು ಕೂಡ ಪ್ರಾಬ್ಲಮ್, ಹತ್ರದಿಂದ ಪಾಸ್ ಆಗ್ತದೆ, ಮರಗಳೆಲ್ಲ ಸೈಡ್ ಸೈಡಿಗೆ ಆಗಿ ಈಗ ಬೈಕಿನವರಿಗೆ ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಎರಡು ಮೂರು ಸತಿ ಜಾರಿ ಬಿದ್ದ ಪರಿಸ್ಥಿತಿ ಉಂಟು. ರಸ್ತೆ ಆಗಿಲ್ಲ ಅನ್ನುವಂತ ಸಮಸ್ಯೆ ಒಂದು ಕಡೆ, ಆದ್ರೆ ರಸ್ತೆ ಮಾಡಿನೂ ಕೂಡ ಅದನ್ನ ಅರ್ಧಂಬರ್ಧ ಕೆಲಸ ಮಾಡಿ ಶಾಲಾ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ತಂದಿರುವಂತಹ ಕೆಲಸ ಇನ್ನೊಂದು ಕಡೆ. ಈಗ ಅನುಗ್ರಹ ಶಾಲೆಯ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂತ, ಈಗ ನೀವೇ ನೋಡ್ತಾ ಇದ್ರೆ ಇಲ್ಲಿ ಯಾವ ರೀತಿಯಾಗಿ ದೊಡ್ಡ ದೊಡ್ಡದಾಗಿರುವಂತ ಇಷ್ಟು ಹೈಟ್ ಅಲ್ಲಿರುವಂತ ಮೋರಿಯನ್ನ ಕಟ್ಟಿದ್ರೆ ಜೊತೆ ಕಟ್ಟಿದ್ದಾರೆ. ಜೊತೆಗೆ ಮಕ್ಕಳಿಗೆ ಬರೋದಿಕ್ಕೆ ಇಲ್ಲಿ ವ್ಯವಸ್ಥೆ ಇತ್ತು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಮಕ್ಕಳಿಗೆ ಎಂಟ್ರಿ ಆಗೋದಿಕ್ಕೆ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ಮಾಡಿಲ್ಲ, ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ ನೋಡಿ. ಈಗ ಮರ ಕೂಡ ಇಲ್ಲಿ ಡೇಂಜರ್ ಆಗಿರುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಇಷ್ಟು ಎತ್ತರದ ಮೋರಿಯನ್ನ ಹಾಕಿದ್ರೆ ಇಲ್ಲಿ ಬರುವಂತಹ ಮಕ್ಕಳು ಹೇಗೆ ಶಾಲೆಯೊಳಗಡೆ ಬರಬೇಕು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಕೆಲಸವೂ ಕೂಡ ಅರ್ಧಂಬರ್ಧ, ಜೊತೆಗೆ ಮಕ್ಕಳು ಇಲ್ಲಿಂದನೇ ಬರ್ತಾ ಇದ್ರು, ಇದೇ ಸ್ಥಳದಿಂದ ಬರ್ತಾ ಇದ್ರು, ಈಗ ಆ ಸ್ಥಳದಿಂದ ಬರೋದಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಿಚುವೇಶನ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿರೋದು. ಮಕ್ಕಳು ಹೇಗೆ ಬರ್ಬೇಕಪ್ಪ ಇಂಥ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು ಕೂಡ ದೊಡ್ಡದಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಈಗ ಇಲ್ಲಿನ ಅನುಗ್ರಹ ಶಾಲೆಯ ಮಕ್ಕಳು ಕೂಡ ನಮ್ಮ ಜೊತೆಗಿದ್ದಾರೆ, ಜೊತೆಗೆ ಪ್ರಾಂಶುಪಾಲರು ಕೂಡ ನಮ್ಮ ಜೊತೆಗಿದ್ದಾರೆ, ಅದ್ರ ಜೊತೆಗೆ ಶಿಕ್ಷಕರು ಕೂಡ ಇದ್ದಾರೆ. ಮೊದಲು ನಾವು ಪ್ರಾಂಶುಪಾಲರ ಜೊತೆಗೆ ಮಾತನಾಡೋಣ, ಅವ್ರು ಯಾವುದೆಲ್ಲ ಸಮಸ್ಯೆಗಳು ಇಲ್ಲಿನ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಸರ್? ಮುಖ್ಯವಾಗಿ ಹೆದ್ದಾರಿಯಲ್ಲಿ ನಮಗೊಂದು ಸರ್ವಿಸ್ ರೋಡಿನ ವ್ಯವಸ್ಥೆ ಬೇಕಿತ್ತು. ಆ ಸರ್ವಿಸ್ ರೋಡಿನ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಿಲ್ಲ. ನಾವು ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಹಾಗೂ ನಮ್ಮ MLA ಹಾಗೂ MP ಅವರಿಗೆ ಒಂದು ಮನವಿಯನ್ನು ಕೂಡ ನಾವು ಮಾಡಿದ್ದೇವೆ. ಅವರು ಯಾರು ಸ್ಪಂದಿಸ್ತಾ ಇಲ್ಲ, ಎಲ್ಲ ಅರ್ಧಬಂಧ ಕೆಲಸ ಮಾಡಿದ್ದು ಅದು ಹಾಗೇನೆ ಇದೆ. ಇನ್ನೊಂದು ಸಮಸ್ಯೆ ಅಂತ ಹೇಳಿದರೆ ನಮ್ಮ ಇಲ್ಲಿ ಗುರಿಪಳ್ಳದ ಬ್ರಿಡ್ಜ್ ಮೇಲೆ ಭಾರವಾದ ವಾಹನಗಳನ್ನು ಹೋಗಲಿಕ್ಕೆ ಇನ್ನೂ ಕೂಡ ಅನುಮತಿ ಅವ್ರನ್ನ ಕೊಡ್ತಾ ಇಲ್ಲ. ಎಲ್ಲ ವಾಹನಗಳಿಗೆ ಹೋಗ್ತವೆ, ಆದರೆ ಶಾಲಾ ವಾಹನಗಳಿಗೆ ಹೋಗಲಿಕ್ಕೆ ಅನುಮತಿ ಇಲ್ಲ. ಸೊ ನಮ್ಮ ಶಾಲೆಗೆ ಅಲ್ಲಿಂದ ಒಂದು ಸರಿ ಸುಮಾರು ಒಂದು 100-150 ಮಕ್ಕಳು ಆ ಗುರಿಪಳ್ಳ ಏರಿಯಾದಿಂದ ಇಲ್ಲಿ ಶಾಲೆಗೆ ಬರ್ತಾರೆ. ಅವರಿಗೆ ಬಹಳ ಒಂದು ದೊಡ್ಡ ಸುತ್ತು ಹಾಕಿ ಶಾಲೆಗೆ ಬರಬೇಕಾಗ್ತದೆ. ತುಂಬ ಸಮಯ ಪ್ರಯಾಣದಲ್ಲಿ ಅವರಿಗೆ ಹೋಗ್ತದೆ. ಇದಕ್ಕೂ ಕೂಡ ನಾವೊಂದು ಹೊಸ ಸೇತುವೆಯನ್ನು ಕಟ್ಟಲಿಕ್ಕೂ ಕೂಡ ಒಂದು ಮನವಿಯನ್ನು ನಾವು ಮಾಡಿದ್ದೇವೆ. ಈ ಮನವಿ ಕೂಡ ಇನ್ನೂ ಕೂಡ ಯಾರೂ ಕೂಡ ಸ್ಪಂದಿಸುತ್ತಿಲ್ಲ. ಆದ್ದರಿಂದ ಮಾಧ್ಯಮದವರ ಮೂಲಕ ನಮ್ಮ ಸಮಸ್ಯೆಯನ್ನು ಸಾರ್ವಜನಿಕರ ಮುಂದೆ ನಾವು ಇಟ್ಟಿದ್ದೇವೆ, ಹಾಗೂ ಅಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟ ಇಲಾಖೆಗೂ ಕೂಡ ನಾವು ಹೇಳ್ತಾ ಇದ್ದೇವೆ. ಆದಷ್ಟು ಬೇಗ ಮಕ್ಕಳಿಗೆ ಆಗುವ ಈ ಸಮಸ್ಯೆಯನ್ನು ಪರಿಹರಿಸಿ ಒಂದು ಮುಕ್ತವಾದ ಸಂಚಾರವನ್ನು ಇಲ್ಲಿ ನಿರ್ಮಿಸಿಕೊಡ್ಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಜವಾಗ್ಲೂ ಮುಕ್ತ ಸಂಚಾರ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ವಿದ್ಯಾರ್ಥಿಗಳು ರೋಡ್ ವ್ಯವಸ್ಥೆ ಏನಿದೆ, ರಸ್ತೆ ವ್ಯವಸ್ಥೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬರೋದಿಕ್ಕೆ. ಯಾಕಂದ್ರೆ ಇಷ್ಟು ಅಡೆತಡೆಗಳಿದೆ, ಇಷ್ಟು ಎತ್ತರದ ಮೋರಿ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಬರೋದಿಕ್ಕೆ ಸಮಸ್ಯೆಗಳಾಗುತ್ತೆ. ಜೊತೆಗೆ ಗುರಿಪಳ್ಳದಲ್ಲಿರುವಂತಹ ಬ್ರಿಡ್ಜ್ ಇದೇ ವಿಚಾರವಾಗಿ U+ ಕೂಡ ವರದಿ ಮಾಡಿತ್ತು, ಆದ್ರೂ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಯಾವ ರೀತಿ ಅಸಡ್ಡೆತನ ತೋರಿಸ್ತಾ ಇದ್ದಾರೆ ಅನ್ನೋದು ವಿಚಾರ ಕೂಡ ಬಹಳಷ್ಟು ದೊಡ್ಡದಾಗಿ ಕಾಡ್ತಿರುವಂತ ಪ್ರಶ್ನೆ. ಈಗ ಈ ಅನುಗ್ರಹ ಶಾಲೆಯ ಶಿಕ್ಷಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಈ ಸಮಸ್ಯೆ ಬಗ್ಗೆ? ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯ ಅಭಿವೃದ್ಧಿಯ ನೆಪದಲ್ಲಿ ಸುಮಾರು ಸಮಯಗಳಿಂದ ನಾವು ಈ ಒಂದು ಪ್ರದೇಶದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ದೇವೆ. ಅದರಲ್ಲೂ ಈ ಒಂದು ಶಾಲಾ ಪರಿಸರದಲ್ಲಿ ವಿದ್ಯಾರ್ಥಿಗಳು ದಿನನಿತ್ಯ ಓಡಾಡುವಂತಹ ಈ ಒಂದು ಸ್ಥಳ, ಇದರಲ್ಲಿ ಮಕ್ಕಳು ಆದಷ್ಟು ಸಮಸ್ಯೆಗಳನ್ನು ನಾವು ಎದುರಿಗೆ ಕಾಣ್ತಾ ಇದೆ, ಎಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೇವೆ ಅಂತೇಳಿ ಈ ಹಿಂದೆ ಸುಮಾರೊಂದು 4 ತಿಂಗಳ ಹಿಂದೆ ನಾವು ಇದೇ ಥರ ಮನವಿಯನ್ನು ಮಾಡಿದ್ದೆವು. ಆ ಮೂಲಕವಾಗಿ ಒಂದು DC ಅವರು ಕೂಡ ಇಲ್ಲಿ ನಮ್ಮ ಬೆಳ್ತಂಗಡಿಯ ಈ ಭಾಗಕ್ಕೆ ಬರುವಂತಹ ಒಂದು ಸಮಯ ಕೂಡ ಇತ್ತು. ಅವರು ಕೂಡ ಬಂದಿದ್ರು, ವೀಕ್ಷಣೆ ಮಾಡಿದ್ರು, ಆದರೆ ಯಾವುದೇ ರೀತಿಯಾದಂತಹ ಪರಿಹಾರ ಇದಕ್ಕೆ ಬರಲಿಲ್ಲ ಅನ್ನುವಂಥದ್ದು ತುಂಬ ಬೇಸರದ ವಿಷಯ. ಯಾಕಂತಂದರೆ ಇಲ್ಲಿ ಅನುಗ್ರಹ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 1000ಕ್ಕಂತೂ ಹೆಚ್ಚು ವಿದ್ಯಾರ್ಥಿಗಳು LKG ಯಿಂದ PUC ತನಕ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ದಿನನಿತ್ಯ ಈ ಮಕ್ಕಳು ಓಡಾಡುವಂಥದ್ದು, ಅದರ ಜೊತೆಯಲ್ಲಿ ಪೋಷಕರು ಓಡಾಡುವಂಥದ್ದು ಒಂದಷ್ಟು ಸಮಸ್ಯೆ ನಮಗೆಲ್ಲರಿಗೂ ಕೂಡ ದೊಡ್ಡ ತಲೆನೋವಾಗಿದೆ. ಆ ವಿದ್ಯಾರ್ಥಿಗಳು ಕೂಡ ಇದನ್ನು ಯಾವತ್ತೂ ಕೂಡ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಹೇಳಿದರೆ ರೋಡ್ ಸರಿ ಇಲ್ಲ, ಅದು ಮತ್ತೊಂದು ಇನ್ನು ಎಕ್ಸಾಮ್ ಟೈಮು, ಅದು ಬಿಟ್ಟು ಯಾವತ್ತೂ ಕೂಡ ಅವರು ಹೇಳುವ ಮಾತು ಒಂದೇ, ಬಸ್ ಸಿಗಲಿಲ್ಲ, ಅದು ಬಸ್ ಟ್ರಾಫಿಕ್ ರೋಡ್ ಸರಿ ಇಲ್ಲ, ನಮಗೆ ಇದೇ ಸಮಸ್ಯೆಯನ್ನು ಮಕ್ಕಳು ಹೇಳ್ತಾ ಇದ್ದಾರೆ. ಈಗ ಇದರಿಂದ ಅವ್ರಿಗೆ ಶಿಕ್ಷಣಕ್ಕೂ ಕೂಡ ತುಂಬ ಸಮಸ್ಯೆ ಆಗ್ತಾ ಉಂಟು, ಇನ್ನು ಮುಂಬರುವ ಎಕ್ಸಾಮ್ಸ್ ಕೂಡ ಸಮಸ್ಯೆ ಆಗ್ತಾ ಉಂಟು ಅಂತೇಳಿ ಆದಷ್ಟು ಬೇಗ ನಿಮ್ಮ ಮೂಲಕ ನಾವು ಮನವಿ ಮಾಡ್ತಿದ್ದೇವೆ, ಆದಷ್ಟು ಬೇಗ ಸರಿಪಡಿಸಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೇವೆ. ನಿಜವಾಗ್ಲೂ ಸಮಸ್ಯೆ ನೋಡಿ, ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ, ಬಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಅದರ ಜೊತೆಗೆ ಬರುವಂತಹ ರಸ್ತೆ ವ್ಯವಸ್ಥೆ ಕೂಡ ಬಹಳಷ್ಟು ಕಷ್ಟ ಆಗುತ್ತೆ. ನೀವು ಯಾವ ಊರಿಂದ ಬರ್ತೀರಾ, ಏನ್ ಸಮಸ್ಯೆ ಆಗ್ತಾ ಇದೆ? ನಾನು ಅಜಿತ್ ನಗರದಿಂದ ಬರುತ್ತಿದ್ದೇನೆ. ನನಗೀಗ ಬರುವಾಗ ರೋಡಿನ ಗುಂಡಿಗಳಿಂದ ಬರುವಾಗ ಲೇಟ್ ಆಗ್ತದೆ, ಯಾಕಂದರೆ ಈಗ ಕೆಲವು ಗಾಡಿಗಳು ಎರಡೆರಡು ಗಾಡಿ ಒಮ್ಮೆಲೆ ಬಂದರೆ ಅದು ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಅಲ್ಲಿ ರೋಡ್ ಜರಿತದೆ,
ಯಾವಾಗ ಮಳೆ ಜಾಸ್ತಿ ಬರ್ತದೆ ಆಗ ಸೈಡ್ ರೋಡ್ ಜರಿದು ಮೊನ್ನೆ ಒಂದು ಗಾಡಿ ಪಲ್ಟಿ ಆಗ್ಲಿಕ್ಕಿತ್ತು ಆದುದರಿಂದ ಬೇಗ ಆದಷ್ಟು ಬೇಗನೆ ರೋಡ್ ಅನ್ನು ಸರಿಪಡಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ನಿಮಗೆ ಯಾವ ಊರಿಂದ ನೀವು ಬರ್ತಾ ಇದ್ರೆ ಏನು ಆಕ್ಚುಲ್ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಬಸ್ ಅಲ್ಲಿ ತುಂಬಾ ರಶ್ ಇರುತ್ತೆ ಇವಾಗಂತೂ ತುಂಬಾ ಪ್ರಾಬ್ಲಮ್ಸ್ ಗಳೆಲ್ಲ ಇರುತ್ತೆ ಅಥವಾ ನಾವು ಸ್ಕೂಲ್ ಬಸ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ಕೂಡ ಅದು ಕೂಡ ಕೆಲವು ಸಮಸ್ಯೆ ಏನಂತ ಹೇಳಿದ್ರೆ ರೋಡ್ ಸರಿ ಇಲ್ಲ ಅಂತ ಈಗ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ನಿಮಗೆ ಕಾಲೇಜ್ ಅಂದ್ರೆ ಸ್ಕೂಲ್ ರೀಚ್ ಆಗೋದು ಲೇಟ್ ಆಗುತ್ತೆ ಏನು ಸಮಸ್ಯೆ ಅಂತ ಇದೆ ಅದೌದು ನಾವೀಗ ಇಲ್ಲಿ ಗುರಿಪಳ್ಳ ಸೈಡ್ ಇಂದ ಬರುದು ನನ್ನ ಪೇರೆಂಟ್ಸ್ ಕೂಡ ಟೀಚರ್ಸ್ ಅವರಿಗೆ ಕೂಡ ಸ್ಕೂಲಿಗೆ ತಲುಪುವಾಗ ಲೇಟ್ ಆಗ್ತದೆ ನಾನು ಇಲ್ಲಿ ಸ್ಕೂಲಿಗೆ ಬರ್ತಾ ಇರ್ತೀನಿ ಆವಾಗ ಅಲ್ಲಿ ರೋಡಿದು ತುಂಬಾ ಪ್ರಾಬ್ಲಮ್ ಉಂಟು ಮತ್ತೆ ಅದು ಸೇತುವೆದು ಕೂಡ ಪ್ರಾಬ್ಲಮ್ ಅಂತ ತುಂಬಾ ಹಾಗೆ ಪ್ರಾಬ್ಲಮ್ಸ್ ಆಗ್ತಿತ್ತು ಇಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಆಚೆ ಈಚೆ ಹೋಗುವಾಗ ನಮ್ಗೇನೆ ಭಯ ಆಗ್ತದೆ ಇಲ್ಲಿ ನಡ್ಕೊಂಡು ಹೋಗುವವರು ಇದ್ದಾರೆ ನಾನು ಸಂಜೆ ನಡ್ಕೊಂಡು ಹೋಗ್ತೀನಿ ಆವಾಗ ಗಾಡಿಗಳು ತುಂಬಾ ಹತ್ತಿರದಿಂದ ಪಾಸ್ ಆಗ್ತದೆ ಆವಾಗ ತುಂಬಾ ಭಯ ಆಗ್ತದೆ ನಮ್ಗೆ ನಾನು ಸ್ಕೂಲ್ ಬಸ್ ಇಂದ ಬರುದಲ್ಲ ಬಟ್ ಬೇಗ ತಲುಪ್ತಿದ್ರು ಈಗ ಆಲ್ಮೋಸ್ಟ್ 15 ಮಿನಿಟ್ಸ್ ಎಂತದ ಹಾಗೆ ಜಾಸ್ತಿ ಟೈಮ್ ತಕೊಳ್ತಿದ್ರು ನಾವು ಸೋಮನಕ್ಕದಿಂದ ಬರ್ತದೆ ಅಲ್ಲಿ ಫುಲ್ ಎಂತ ಮಾಡಿದಾರಂದ್ರೆ ಇದು ಮರಗಳೆಲ್ಲ ಸೈಡ್ ಸೈಡಿಗೆ ಆಗಿ ಈಗ ಬೈಕಿನವರಿಗೆ ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದರಲ್ಲಿ ಟ್ರಾಫಿಕ್ ಆಗಿ ಒಂದು 10 ಮಿನಿಟ್ಸ್ ನಾವು ಅಲ್ಲೇ ವೇಸ್ಟ್ ಆಗ್ತದೆ ಮತ್ತೆ ಇನ್ನು ಸಹ ನಮ್ಮ ಪೇರೆಂಟ್ಸ್ ಅವರಿಗೆ ಆಚೆ ಹೋಗುವಾಗ ಸಹ ಕಷ್ಟ ಆಗ್ತದೆ ಮತ್ತೆ ಲೈಕ್ ನಾವೀಗ ಎಲ್ಲಿಯಾದ್ರೂ ಹೋಗ್ತಿದ್ರೆ ಈಗ ಬೈಕಲ್ಲಿ ಹೋಗೋರಿಗೆಲ್ಲ ತುಂಬಾ ಕಷ್ಟ ಅಲ್ಲಿ ಫುಲ್ ನೀರೆಲ್ಲ ಫುಲ್ ಒಟ್ಟಿಗೆ ಆಗಿ ಮೇಲಿಗೆನೆ ಫುಲ್ ಡ್ರೆಸ್ಸಿಗೆನೆ ಎಲ್ಲ ಚೆಲ್ತದೆ ಯೂನಿಫಾರ್ಮ್ ಎಲ್ಲ ಮಣ್ಣಾಗ್ತದೆ ಎಕ್ಸಾಮಿಗೆ ಬರುವಾಗ ಲೇಟ್ ಆಗ್ತದೆ ಸ್ಕೂಲಿಗೆ ಬರುವಾಗ ಸಹ ಲೇಟ್ ಆಗ್ತದೆ ಸರಿ ಇದು ಅದರಿಂದಾಗಿ ಇದು ಎಂತ ವೆಹಿಕಲ್ ಸಹ ಸರಿ ಹೋಗುದಿಲ್ಲ ಫುಲ್ ಬ್ಯಾಕ್ ಪೇನ್ ಎಲ್ಲ ಹೆಲ್ತ್ ಇಶ್ಯೂಸ್ ಸಹ ಸ್ಟಾರ್ಟ್ ಆಗ್ತದೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ನಾವು ಗುರಿಪಳದಿಂದ ಬರುವಾಗ ನಮ್ಗೆ ಕೆಸರಾಗಿ ಜಾರಿ ಬೀಳಿ ನಾನು ಪುನಃ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದ ಪರಿಸ್ಥಿತಿಗಳು ಉಂಟು ಎರಡು ಮೂರು ಸತಿ ಜಾರಿ ಬಿದ್ದ ಪರಿಸ್ಥಿತಿ ಉಂಟು ಈಗ ತುಂಬಾ ಸತಿ ಗುಂಡಿ ಗುಂಡಿಗಳುಂಟು ಆದ್ರೆ ಕೂಡ ಇವ್ರು ಸರಿ ಮಾಡುದಿಲ್ಲ ಜಾರಿ ಬಿದ್ದು ಈಗ ಗಾಡಿಗಳ ಬಸ್ ಬಂದ್ರೆ ನಮ್ಮ ಇಲ್ಲಿಗೆ ಫುಟ್ಪಾತ್ಗೆನೆ ಗಾಡಿ ಬಂದು ತಕೊಂಡು ಹೋಗುದು ನಮ್ಗೆ ಸೈಡ್ ಕೂಡ ಕೊಡುದಿಲ್ಲ ಆಗ ನಾವು ಮೋರಿದಿಂದ ನಡ್ಕೊಂಡು ಹೋಗುದು ಅದು ಕೂಡ ಮೋರಿದ ಕೆಲಸ ಕೂಡ ಕಂಪ್ಲೀಟ್ ಆಗಲಿಲ್ಲ ಇಲ್ಲೇ ನಡ್ಕೊಂಡು ಹೋಗ್ತಾ ಇರೋದಾ ನೀವು ಇಲ್ಲೇ ನಡ್ಕೊಂಡು ಹೋಗ ನಾವು ನಡ್ಕೊಂಡ್ಬೋದು ಆದ್ರೆ ಲಾಂಗ್ ಮುಂಚೆ ಅಂದ್ರೆ ಇಲ್ಲಿಂದನೇ ಬರ್ತಿದ್ವಿ ನಾವು ಈಗ ಲಾಂಗ್ ಹೋಗಿ ಅಲ್ಲಿಂದನೇ ಬರ್ಬೇಕು ಆದ್ರೆ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಹೌದು ಮುಂಚೆ ಅಲ್ಲಿ ರಾಡ್ ಕೂಡ ತಾಗುವ ಪರಿಸ್ಥಿತಿ ಇತ್ತು ತಾಗಿ ಗಾಯ ಕೂಡ ಆಗಿದೆ ನಮಗೆ ಹೌದಾ ಅಷ್ಟು ಅಂದ್ರೆ ತಾಗ್ತಾ ಇತ್ತು ಅದಕ್ಕೆ ಈಗ ಕ್ಲೋಸ್ ಮಾಡಿದ್ರೆ ಅಥವಾ ಅದಕ್ಕಿಂತ ಮುಂಚೆ ಕ್ಲೋಸ್ ಮಾಡಿದ್ರೆ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಮಾಡಿಟ್ಟಿದ್ದು ಅಂದ್ರೆ ಅಲ್ಲಿ ಬರೋ ಹಾಗೆ ಇಲ್ಲ ಈಗ ಫುಲ್ ಎಷ್ಟು ಲಾಂಗ್ ತಗೋಬೇಕು ನೀವು ಅಲ್ಲಿಂದ ನಾವು ಅಲ್ಲಿಂದ ಕೂತು ಅಲ್ಲಿಂದನೇ ಬರ್ಬೇಕು ಅದು ಕೂಡ ಲೇಟ್ ಆಗುತ್ತೆ ಟೈಮ್ ಬಸ್ ಎಲ್ಲ ನಿಲ್ಲಿಸ್ತಾರೆ ಅಲ್ಲಿಂದ ನೀವು ನಡ್ಕೊಂಡು ಬಂದು ಪ್ರಾಬ್ಲಮ್ ಆಗ್ತಾ ಇದೆ ನಿಜವಾಗ್ಲು ನೋಡಿ ಅನುಗ್ರಹ ಶಾಲೆಯ ಮಕ್ಕಳು ಹೇಳ್ತಾ ಇರುವಂತ ಸಮಸ್ಯೆ ಇದು ನಮ್ಗೆ ಕಣ್ಣಾರೆ ಕಾಣ್ತಾ ಇರುವಂತದ್ದು ಆದ್ರೆ ಈ ಸಮಸ್ಯೆ ಮಾತ್ರ ಅಲ್ಲ ಪ್ರತಿಯೊಂದು ಸಮಸ್ಯೆಗಳು ಆಗ್ತಾ ಇರುವಂತದ್ದು ಒಂದು ರಸ್ತೆಯ ವ್ಯವಸ್ಥೆಯಿಂದಾಗಿ ಆ ಕಾಮಗಾರಿಯನ್ನ ಶೀಘ್ರವಾಗಿ ಪೂರ್ಣಗೊಳಿಸದೇ ಇದ್ದ ಕಾರಣಕ್ಕಾಗಿ ಇನ್ನೊಂದು ಮುಖ್ಯವಾಗಿ ಎಲ್ಲಿ ಅವಶ್ಯಕತೆ ಇರುತ್ತಲ್ಲ ಎಲ್ಲಿ ನೀಡ್ ಇರುತ್ತೆ ಇಲ್ಲೊಂದು ಸ್ವಲ್ಪ ಕೆಲಸವನ್ನ ಸಂಪೂರ್ಣವಾಗಿ ಮಾಡಿಬಿಡೋಣ ಅನ್ನುವಂಥ ವಿಚಾರವನ್ನ ನಿಜವಾಗ್ಲು ಯಾರೇ ಆಗಿರ್ಲಿ ಅದರ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ ಆ ಕೆಲಸವನ್ನ ಸಂಪೂರ್ಣಗೊಳಿಸುವಂತ ಪ್ರಯತ್ನ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಇದೆಲ್ಲ ನೀವೇ ನೋಡ್ತಾ ಇದ್ರೆ ನಾನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೋಡಿ ಇಲ್ಲಿ ಮಕ್ಕಳು ಎಂಟ್ರಿ ಆಗ್ತಾ ಇದ್ರು ಇದೇ ರೋಡ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ರು ಈಗ ನೋಡಿ ಇಲ್ಲೆಲ್ಲ ದೊಡ್ಡ ಕಣಿಗಳನ್ನ ಮಾಡಿ ಅಲ್ಲಿ ಅದೊಂದು ಅಡ್ಡಲಾಗಿ ಕೂಡ ಹಾಕಿದ್ದಾರೆ ಜೊತೆಗೆ ಈ ಒಂದು ಮೋರಿಯನ್ನ ಕಂಪ್ಲೀಟ್ ಕೂಡ ಮಾಡ್ಲಿಲ್ಲ ಆ ಕೆಲಸವನ್ನ ಕೂಡ ಮಾಡ್ಲಿಲ್ಲ ಅನ್ನುವಂತ ವಿಚಾರ ಈಗ ನೀವೇ ನೋಡ್ತಾ ಇರುವಂತದ್ದು ಇದಕ್ಕೆ ಬೇಕಾಗಿರುವಂತಹ ಸೂಕ್ತವಾಗಿರುವಂತಹ ಕ್ರಮವನ್ನ ಎಲ್ಲರೂ ಕೈಗೊಳ್ಬೇಕು ಅನ್ನುವಂತ ವಿಚಾರವನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನಿರಂಜನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಮಲು ಯು ಪ್ಲಸ್ ಟಿವಿ ಉಚ್ಚರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ
ಎಸ್ಡಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ, ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ, ತೀವ್ರ ನಿಗಾ ಘಟಕ, ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು, ನವಜಾತ ಶಿಶು ತೀವ್ರ ನಿಗಾ ಘಟಕ, ಔಷಧಾಲಯ, ಡಯಾಗ್ನೋಸ್ಟಿಕ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ, ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್, ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ 32 ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್, ಎಕ್ಸ್ರೇ, ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ 24 ಗಂಟೆಯೂ ಲಭ್ಯ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.